ಸಂದರ್ಭದಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ಆರೋಪಗಳನ್ನ ನೇರವಾಗಿ ನಿಮ್ಮ ವಿರುದ್ಧ ಮಾಡಿದ್ರು, ಕೇಸ್ನ ಸಿ ಬಿ ಐ ಕೊಡಿ ಅನ್ನೋದು ಒಂದು, ನಿಮ್ಮ ಹತ್ರ ಒಂದಷ್ಟು ಸಿ ಡಿಗಳಿದಾವೆ ಅದನ್ನ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮಾಡಿದ್ರು ಅಂತ ಇನ್ನೊಂದು. ಎಲ್ಲಾ ಪಾರ್ಟಿಯವ್ರದ್ದು ಇದೆ ಸಿ ಡಿ ಅಂತಂದೇಳಿ ಆರೋಪಗಳನ್ನು ಮಾಡಿದ್ದಾರೆ. ಸುಮಾರು 100-120 ಸಿ ಡಿ ಇದೆ ನಿಮ್ಮ ಹತ್ರ ಅನ್ನುವ ಪಾಪ. ಮಂತ್ರಿ ಆಗ್ಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಅಂತ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಇರುತ್ತೆ, ಸ್ವಾಭಾವಿಕ. ನನಗೆ ಅವ್ರ ಮಾತು ಕತೆ ಎಲ್ಲ ಕೇಳಿಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನ್ಸರು. ಐದು ಸಾರಿ ಫಾರಿ ಇರಲಿ, ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ. ಯಾರಿಗೆ ಯಾರು ನಿಲ್ಲಿಸವ್ರೆ, ಯಾರಿಗೂ ನಿಲ್ಲಿಸಿಲ್ಲ. ಸಿ ಬಿ ಐ ಕೊಡಬೇಕು.